ಮಾಡಿ ನಾನು ಅಷ್ಟು ಹೇಳಿದ್ಮೇಲೆ ನೀನು ಹಾಳು ಬುದ್ಧಿ ಬಿಡ್ಲಿಲ್ವಲ್ಲ ನಮ್ಮ ಹುಡುಗನ ತಲೆ ಕೆಡಿಸ್ಬಿಟ್ಟು ಆ ಭೂಮಿಕನ ಮನೆ ಕರೆಸೋದಕ್ಕೆ ಅರ್ಜುನನಿಗೆ ಫೋನ್ ಮಾಡೋದಕ್ಕೆ ಹೇಳಿದೀಯ ಯೋನೋ ಯೋನೋ ನನ್ನ ಇಷ್ಟವಂತ ನಾಯಿ ಹಾ ನಾನು ಹೇಳಿದ್ರೇ ಬಾಲ ಅಲಾಡಿಸ್ದು ಇಲ್ಲಾಂದ್ರೆ ಬಾಲ ಮುದ್ರಕೊಂಡು ಕೂತಿರ್ತಾನೆ ಅಂಥ ಅನಿಷ್ಟ ಅಂಥ ಅನಿಷ್ಟನ ತಲೆ ಕೆಡಿಸ್ಬಿಟ್ಟು ಅನಿಷ್ಟ ನಿನ್ನ ಇಷ್ಟವನ್ನು ನೆರವೇರಿಸ್ಕೊಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅದು ಕನಸು ಕನಸು ಅಷ್ಟೇ ಹಾ ಹೇಳ್ಕೋ ನಿನ್ನ ತರ ನಮ್ಮನೆ ಊಟ ಮಾಡಿ ಕಂಡೋರ ಮನೆ ಮುಂದೆ ಹೋಗ್ಬಿಟ್ಟು ಬಾಲ ಅಲಾಡಿಸೋಂತ ಬುದ್ಧಿ ಅವನಿಗಿಲ್ಲ ನೋಡೋ ನಾಳೆ ನನ್ನ ಮೊಮ್ಮಗನ ನಾಮಕರಣ ತುಂಬಾ ಜನ ಬರ್ತಿರ್ತಾರೆ ತುಂಬಾ ದೊಡ್ಡ ದೊಡ್ಡವರು ಬರ್ತಿರ್ತಾರೆ ಅವರುಗಳು ಬಂದಾಗ ಓ ನಾಮಕರಣದ ಬದಲು ನಿನ್ನ ಹೆಣ ಅವರು ನೋಡೋದು ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ನಿನಗೆ ಇವತ್ತು ಜೀವದಾನ ಮಾಡ್ತಾ ಇದೀನಿ ಇವತ್ತು ಕಟ್ಟ ಕಡೆ ಎಚ್ಚರಿಕೆ ನಿನಗೆ ಕೊಡ್ತಾ ಇದೀನಿ ನಿನಗೆ ಆ ಎಚ್ಚರಿಕೆನ ಸರಿಯಾಗಿ ಕಿವಿಗೊಟ್ಟು ಕೇಳಿಸ್ಕೋ ನೀನು ಸಾಯಬೇಕು ಅಂತಿದ್ಯೋ ಅಥವಾ ಬದುಕಬೇಕು ಅಂತಿದ್ಯೋ ನಿನ್ನ ಕಡೆ ಆಸೆ ಏನನ್ನೋದು ನೀನೇ ಡಿಸೈಡ್ ಮಾಡ್ಕೋ ಪುನಃ ಪುನಃ ನಿನಗೆ ಹೇಳೋದಕ್ಕಾಗೋದಿಲ್ಲ ಹಾ ಈಗ ಸಮಾಧಾನ ಆಯ್ತಾ ಮೋಚಿ ನನ್ನ ಗಂಡ ನಿನಗೆ ಸಂಬಳ ಕೊಡದೆ ಇದ್ದಾಗ ನೀನು ಕಣ್ಣೀರು ಹಾಕ್ತಾ ನಿಂತಿದ್ದಾಗ ನಾನು ನಿನಗೆ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೆ ಸರಿಯಾದ ಶಾಸ್ತಿನೇ ಮಾಡಿದೆ ಬಿಡು ಅಕ್ಕ ನನ್ನ ಮಾತು ಕೇಳಿ ಅಕ್ಕ ಅದು ನೀವು ಚೀಟಿ ಕೊಟ್ಟಿದ್ರಲ್ಲ ಆ ಚೀಟಿ ನೋಡ್ತಾ ಇದ್ದಾಗ ಅಣ್ಣ ಬಂದು ಕೇಳಿದ್ರು ಅದರಲ್ಲಿ ಅರ್ಜುನ್ ಅಂತ ಹೆಸರಿತ್ತಲ್ಲ ಅದಕ್ಕೆ ಅವ್ರಿಗೆ ಸುಳ್ಳು ಹೇಳೋಕ್ಕಾಗಲಿಲ್ಲ ಅಕ್ಕ ಅವ್ರು ಹೊಡೆಯೋದಕ್ಕೆ ಮುಂಚೆ ಎಲ್ಲ ವಿಚಾರ ಹೇಳ್ಬಿಟ್ಟೆ ಅಕ್ಕ ಅಂದರೆ ನಿನ್ನ ನಿನ್ನ ಬಚಾವ್ ಮಾಡಿಕೊಂಡೆ ಅಕ್ಕ ಮೊದಲು ನಾನು ಹೇಳೋ ವಿಷಯ ಕೇಳಿ ಅಣ್ಣ ಬಂದಿದ್ದು ಕೇಳಿ ನಾನು ಹೇಳೋ ಮುಂಚೆನೆ ಅರ್ಜುನನಿಗೆ ಫೋನ್ ಮಾಡಿ ನೀವು ಹೇಳಿದೆಲ್ಲ ವಿಷಯ ಹೇಳಿದ್ದೀನಿ ನಿಜನ ಮೋಚಿ ನನ್ನ ಅಣೆಗೂ ನಿಜ ಅಕ್ಕ ಅರ್ಜುನ್ ಏನಂದ ಇನ್ನೇನು ಅನ್ನೋದು ನೀನು ನಿನ್ನ ಯಜಮಾನ ಸೇರ್ಕೊಂಡು ಏನೋ ಪ್ಲ್ಯಾನ್ ಮಾಡಿದ್ದೀರಾ ಗೊತ್ತಿದ್ದು ಗೊತ್ತಿದ್ದು ಬಂದು ಬಾಯಿ ಬೀಳಕ್ಕೆ ಇಲ್ಲಿ ಯಾರೋ ದಡ್ಡ್ರಿಲ್ಲ ಅಂದ ಇಷ್ಟಕ್ಕೂ ಯಾವುದೇ ನೆನಪಿಲ್ಲದ ಭೂಮಿಕಂಗೆ ಈ ವಿಚಾರ ಗೊತ್ತಾಗಿ ಏನಾಗಬೇಕಾಗಿದೆ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡಬೇಡ ಅಂತ ಹೇಳಿದ್ರು ಭೂಮಿಕಾ ಏನೋ ಕೇಳಬೇಕು ಅಂತ ಕರ್ಕೊಂಡು ಬಂದವಳು ಏನೋ ಕೇಳದೆ ಸುಮ್ಮನೆ ನಿಂತಿದ್ಯಾ ರತ್ನಮ್ಮ ಧೈರ್ಯ ಅನ್ನೋದು ಎಲ್ಲಿರುತ್ತೆ ಇದೇನಮ್ಮ ಇದು ಹುಚ್ಚು ಪ್ರಶ್ನೆ ಹುಚ್ಚಲ್ಲ ರತ್ನಮ್ಮ ಕುತೂಹಲ ನನಗಿಲ್ದೇ ಇರೋ ಧೈರ್ಯ ಎಲ್ಲಿರುತ್ತೆ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ಅದನ್ನ ಪಡ್ಕೋಬೇಕು ಅನ್ನೋ ಹಂಬಲ ಆ ಧೈರ್ಯ ನಿನ್ನಲ್ಲೇ ಇದೆ ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಇಷ್ಟಕ್ಕೂ ಯಾರ ತಾಯಿ ನಿನಗೆ ಧೈರ್ಯ ಇಲ್ಲ ಅಂತ ಹೇಳಿದವರು ಧೈರ್ಯ ಇಲ್ಲದೇನೆ ನೀನು ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ಕೊಂಡು ನಿಮಗೆ ಬದುಕೋದಕ್ಕೆ ಸಾಧ್ಯ ಆಗ್ತಿತ್ತ ಹೇಳು ಅದಕ್ಕೆ ಧೈರ್ಯ ಅನ್ನಲ್ಲ ರತ್ನಮ್ಮ ಸಹನೆ ಅಂತಾರೆ ಕೈಲಾಗ್ತಾರೆ ಅದಕ್ಕೆ ಸಹನೆ ಅನ್ನೋ ಬೋರ್ಡ್ ಹಾಕೊಂಡು ಬದುಕಿ ಬದುಕಿ ನನಗೂ ಸಾಕಾಗೋಗಿದೆ ರತ್ನಮ್ಮ ಸಹನೆಗೆ ಸಿದ್ಧ ಆಗೋದು ಅಳೋ ಮನಸ್ಸು ಧೈರ್ಯಕ್ಕೆ ಸಿದ್ಧ ಆಗೋದು ಆಳೋ ಮನಸ್ಸು ನನಗೆ ಬೇಕಾಗಿರೋದು ಈ ಅಳೋ ಮನಸ್ಸಲ್ಲ ರತ್ನಮ್ಮ ಆಳೋ ಮನಸ್ಸು ಸಿಡಿದೇಳೋ ಮನಸ್ಸು ಆ ಮನಸ್ಸು ನಿನ್ನಲ್ಲೇ ಇದೆ ಭೂಮಿಕಾ ನಿನಗೆ ಸಹನೆ ಜಾಸ್ತಿ ಇರಲಿ ಅಂತಾನೆ ನೀನು ಎತ್ತವರು ನಿನಗೆ ಭೂಮಿಕಾ ಅಂತ ಹೆಸರಿಟ್ಟಿದ್ದಾರೆ ಅನಿಸುತ್ತೆ ಅದನ್ನೇ ನಿನ್ನ ತಲೆಗೂ ತುಂಬಿದ್ದಾರೆ ಅನಿಸುತ್ತೆ ನೀನು ಅದ್ರಾಗೆ ನಡ್ಕೋತಿದ್ಯಾ ಅಂತ ಅನಿಸುತ್ತೆ ಅಷ್ಟೇ
ಆದರೆ ನಿನಗೆ ಗೊತ್ತಿಲ್ಲದಿರೋ ಒಂದು ವಿಷಯ ಇದೆ ತಿಳ್ಕೊ. ಸಹನೆ ಮೀರಿದ್ರೆ ಭೂಮಿ ತಾಯಿ ಕೂಡ ನಡುಕ್ತಾಳೆ, ಗುಡುಕ್ತಾಳೆ, ಚಂಡಿ ಅಪರಾವತಾರ ತಾಳ್ತಾಳೆ. ಅದಕ್ಕೆ ಸಾಕ್ಷಿನೇ ಸಿಡಿಯೋ ಜ್ವಾಲಾಮುಖಿ. ಬಡಿಯೋ ಸುನಾಮಿ. ಪ್ರತಿಯೊಂದನ್ನು ಅಲ್ಲಾಡಿಸಿ ಉಳಿಸಿ ನುಂಗೋ ಭೂಕಂಪ. ಹೆಣ್ಣು ಅಂದ್ರೆ ಸಹನಾ ಮೂರ್ತಿ ಸಮಯ ಧರಿತ್ರಿ ಅಂತ ಯಾಕೆ ಅನ್ಕೋಬೇಕು? ಹೆಣ್ಣು ಅಂದ್ರೆ ಶಕ್ತಿ, ಹೆಣ್ಣು ಅಂದ್ರೆ ಪ್ರಳಯ, ಹೆಣ್ಣು ಅಂದ್ರೆ ಸಂಹಾರ ರೂಪಿ, ಹೆಣ್ಣು ಅಂದ್ರೆ ಎಲ್ಲ, ಹೆಣ್ಣಿಲ್ಲದೆ ಏನೂ ಇಲ್ಲ. ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನಿಮ್ಮ ಮಾತುಗಳು ನಿಜವಾಗ್ಲೂ ನನಗೆ ಧೈರ್ಯನ ಹುಟ್ಟಾಕ್ತಿದೆ ರತ್ನಮ್ಮ. ಆಗಂತ ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಲದು ಭೂಮಿ. ಎದುರಿಗೆ ಮಹಿಷಾಸುರನಂತ ಜನ ಬಂದಾಗ ಹೆಣ್ಣು ಚಾಮುಂಡಿ ಆಗಬೇಕು, ರಕ್ತ ಬೀಜಾಸುರರು ಎದುರಾದಾಗ ಹೆಣ್ಣು ದುರ್ಗಿ ಆಗಬೇಕು. ಅಂತ ಸಂದರ್ಭ ಬಂದಾಗ ನಾವು ಹೇಗೆ ನಡ್ಕೋತೀವಿ ಅನ್ನೋದೇ ನಮ್ಮ ವ್ಯಕ್ತಿತ್ವದ ಸಾಕ್ಷಿ ಆಗುತ್ತೆ. ಅಜ್ಜು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾನೆ, ಜನರ ಕಣ್ಣಿಗೆ ಚಪ್ಪಲಿ ಥರ ಕಂಡ್ರೆ ಹಾಕೊಂಡು ಓಡಾಡ್ತಾರಂತೆ. ಅದೇ ಚಪ್ಪಲಿ ತೆಗೆದು ಕೈಯಲ್ಲಿ ಇಟ್ಕೊಂಡ್ರೆ ಓಡೋಗ್ತಾರಂತೆ. ನಾವು ಸರಿಯಾಗಿದ್ದೀವಿ, ನಾವು ಯಾವ ತಪ್ಪನ್ನು ಮಾಡ್ತಿಲ್ಲ ಅನ್ನೋದು ನಮ್ಗೆ ಅರ್ಥ ಆದರೆ ಅದೇ ನಮ್ಮ ಮನಸ್ಸಲ್ಲಿರೋ ದೇವರ ಅಂಶ, ಅದೇ ನಮಗೆ ಶಕ್ತಿ, ಅದೇ ನಮಗೆ ಧೈರ್ಯ. ಅದನ್ನು ನಾವು ಸರಿಯಾದ ಸಮಯದಲ್ಲಿ ಬಳಸ್ಕೊಳ್ಳೋರೆ ಧೈರ್ಯವಂತರು. ಹಾಗಾದರೆ ನಮಗೆ ತಪ್ಪು ಅಂತ ಅನ್ಸೋದನ್ನ ತಪ್ಪು ಅಂತ ಹೇಳ್ಬೋದಲ್ವಾ? ಅನ್ಸಿದ್ ಮಾಡು, ಯಾರೇನು ಅನ್ಕೋತಾರೋ ಅನ್ನೋ ಆಲೋಚನೆ ಮನಸ್ಸಲ್ಲಿ ಭಯ ಹುಟ್ಟಾಕೋದು. ನಿನ್ನ ಜೀವನದಲ್ಲಿ ನಿನಗೆ ಸಾಕಷ್ಟು ಅನ್ಯಾಯ ಆಗಿದೆ, ಅಲ್ಲೆಲ್ಲ ನೀನು ಸುಮ್ಮನೆ ಇದ್ದೆ ಅನ್ನೋದು ನಿನಗೆ ಬೇಜಾರಲ್ವಾ? ಇವತ್ತಿಂದ ಬದಲಾದೆ ಅಂತ ಅನ್ಕೋ. ನಿನ್ನ ಎದುರುಗಡೆ ಅನ್ಯಾಯ ಆದಾಗ ಅದನ್ನ ಎದುರಿಸಿ ನಿಲ್ಲೋ ಭದ್ರಕಾಳಿ ನೀನಾಗ್ತೀನಿ ಅಂತ ಅನ್ಕೋ. ಮೋಸ ಮಾಡಿದವ್ರನ್ನ ಸಿಗ್ದಾಕೋ ಸಿಮ್ಮಿಣಿ ನೀನೇ ಅಂತ ಅನ್ಕೋ. ಶಾಪಿಂಗ್ ಹೋಗ್ಬೇಕಿತ್ತು, ಮನೇಲಿರೋರು ಯಾರು ಬರ್ತಿಲ್ಲ, ಪ್ಲೀಸ್ ಬಾ ರತ್ನಮ್ಮ. ಇಲ್ಲ ವಿನಿ, ಮನೇಲಿ ಬೇಜಾನ್ ಕೆಲಸ ಇದೆ, ನನ್ನ ಕೈಲಿ ಬರೋಕ್ಕಾಗಲ್ಲ. ಅಯ್ಯೋ, ಕಂಪ್ನಿ ಇಲ್ಲದೆ ನಾನು ಒಬ್ಳೆ ಹೇಗೆ ಶಾಪಿಂಗ್ ಹೋಗ್ಲಿ? ನೀನ್ ಬರ್ತೀಯಾ ಭೂಮಿಕಾ? ನಿಂಗೀಗ ನನ್ನ ಜೊತೆ ಬರೋದಕ್ಕೆ ಮೂಡಿದ್ಯಾ? ಮೂಡು ಆಸಕ್ತಿ, ಸಂತೋಷ, ನೆಮ್ಮದಿ ಇದ್ಯಾವತ್ತೂ ನಮ್ಮ ಜೊತೆಗಿರಲ್ಲ ವಿನಿ. ಅದು ಬೇಕಾದಾಗ ಅದನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕಷ್ಟೆ. ನಿಂಗೆ ಇದನ್ನೆಲ್ಲ ಯಾರು ಹೇಳಿದ್ದು? ನಿಮ್ಮ ಅಣ್ಣ ಅರ್ಜುನ್. ನಡಿ ಹೋಗೋಣ. ನಿಂಗೆ ಕಾರ್ ಓಡ್ಸಕ್ಕೆ ಬರುತ್ತಾ? ಹಾಂ, ಹಾಗಾದ್ರೆ ಒಳ್ಳೇದೇ ಆಯಿತು. ಸರಿ ರತ್ನಮ್ಮ, ನಾವು ಅರ್ಜುನ್ ಕಾರ್ ತೊಗೊಂಡು ಹೋಗ್ತೀವಿ, ಅವ್ನು ಹೇಳ್ಬಿಡು. ಬಾ ಬಾ.
ಅಣ್ಣ ಭೂಮಿಕಾ ಮಧ್ಯೆ ಏನೋ ಕಳ್ಳಾಟ ನಡೀತಿದೆ. ಹಗಲು ಅವನ ರೂಮಿಂದ ಅಳ್ತಾ ಬರ್ತಾಳೆ, ರಾತ್ರಿನೂ ಇವಳು ಮಾತಾಡ್ಕೊಂಡು ಹೋಗ್ತಾಳೆ. ಅಣ್ಣ ಏನು ಕೆಟ್ಟವನಲ್ಲ, ಇವಳು ಕೆಟ್ಟವಳಲ್ಲ ಅನ್ಸುತ್ತೆ. ಅನ್ಸಿದ್ದನ್ನು ಹೇಳಿದಕ್ಕೆ ಮನೆಯವರಂತೂ ರಿಯಾಕ್ಷನ್ನೇ ಕೊಡದೆ ಹೊರಟೋದ್ರಲ್ಲ. ವಿನ್ನಿ, ಮನಸ್ಸೊಳಗೆ ಮಾತಾಡ್ಕೊಳ್ಳೋದು ಕೆಟ್ಟ ಅಭ್ಯಾಸ. ಅನ್ಸಿದ್ದನ್ನ ಹೇಳ್ಬಿಡ್ಬೇಕು. ಏನು ಹೇಳು? ರತಿ, ಇವತ್ತು ಈ ಕಾರ್ ನಂಬರ್ ಇರೋ ಅಡ್ರೆಸ್ಗೆ ಹೋಗಿ ಭೂಮಿಕನ ಪತ್ತೆ ಹಚ್ಚಬೇಕು. ನಿನಗೇನಮ್ಮ ನಿನ್ ತಂಗಿ ಬಗ್ಗೆ ಯೋಚನೆ, ಆದ್ರೆ ನನಗೆ ನನ್ನ ಗಾಡಿ ಬಗ್ಗೆ ಯೋಚನೆ. ನಿನ್ ಗಾಡಿಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ಗಾಡಿ ಚೆನ್ನಾಗಿದೆ, ಆದ್ರೆ ರೋಡ್ ಚೆನ್ನಾಗಿಲ್ವಲ್ಲ. ಇಂಥ ಕೆಟ್ಟ ರಸ್ತೆಗೆ ನಾವು ಗಾಡಿ ತಂದು ತಪ್ಪು ಮಾಡಿದ್ವಿ ಅನ್ಸತ್ತೆ. ಇವತ್ತು ಟೂ ವೀಲರಲ್ಲೇ ಹುಡುಕಾಣ ಅಲ್ವೇ? ಮುಂದೆ ಕಾರೇ ಹೋಗ್ತಾ ಇದೆ, ನಿನ್ ಗಾಡಿಗೇನೆ ಹೋಗಕ್ಕೆ? ಕಾರ್ ಅವ್ರೇನಮ್ಮ ಆರಾಮಾಗಿ ಹೋಗ್ತಾರೆ, ಆದ್ರೆ ಬ್ಯಾಲೆನ್ಸ್ ತಪ್ಪೋದು ನಮಗ್ ತಾನೆ. ದೇವಿಕಾ ಅಲ್ಲೋಡೆ, ಏನಾಯ್ತೆ? ನನ್ ಮುಖ ಏನ್ ನೋಡ್ತೀಯ? ಗಾಡಿ ನೋಡೆ, ಕಾರ್ ಚೆನ್ನಾಗೇ ಇದೆಯಲ್ಲೇ. ಕಾರ್ ಅಲ್ವೇ, ಕಾರ್ ನಂಬರ್ ನೋಡು. ಏ ಫ್ಯಾನ್ಸಿ ನಂಬರ್ ಅಲ್ಲ ಬಿಡೆ. ದೇವಿಕಾ ಕಮೋನ್, ನಾ ಹುಡುಕ್ತಿರೋ ಕಾರ್ ಅದು. ದೇವಸ್ಥಾನ ಹತ್ರ ನೋಡಿದ ಕಾರು, ನಿನ್ ತಂಗಿ ಇದೇ ಕಾರ್ ಇಂದ ಎಳ್ದಿದ್ದು. ಇದೇ ನೋಡ್ಕೊಂಡೆ ನಾವು ಹೊರಟಿರೋದ್ ಕಣೆ. ನಮ್ಮ ಅದೃಷ್ಟ ದಾರಿಲೇ ಸಿಕ್ಕಿದೆ ನೋಡು. ರತಿ, ಭೂಮಿಕಾ ಏನಾದ್ರೂ ಕಾರಲ್ಲಿದ್ರೆ ಅದ್ ನಮ್ಮ ಅದೃಷ್ಟ ಅಂತಾರೆ. ಯಾಕೆ ನಿಂತ್ಕೊಂಡಿದ್ಯಾ? ಸ್ಟಾರ್ಟ್ ಮಾಡು, ಫಾಲೋ ಮಾಡಿ, ನಡಿ ಬೇಗ. ಹೇಳುವಿನಿ. ಅಶ್ಯೋ, ಯಾಕಿಷ್ಟು ಬಲವಂತ ಮಾಡ್ತಿದ್ಯಾ ಭೂಮಿಕಾ? ನಾನು ಸುಮ್ಮನೆ ನಿನ್ನ ಮುಖ ನೋಡ್ತಿದ್ದೆ ಅಷ್ಟೇ, ಮನಸ್ಸಲ್ಲಿ ಏನೂ ಅನ್ಕೋತಿರ್ಲಿಲ್ಲ. ಹೇಳ್ಕೊಂಡ್ರೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ, ಹೇಳ್ಕೊಳ್ದೇ ಇದ್ರೆ ನಿನ್ನ ಪ್ರಾಬ್ಲಮ್ ಹಾಗೆ ಉಳ್ಕೊಳ್ಳತ್ತೆ. ಇದು ನನಗೆ ಯಾವಾಗಲೂ ಅರ್ಜುನ್ ಅವ್ರು ಹೇಳ್ತಾರೋ ಮಾತು. ಅರ್ಜುನ್ಗೇನು ಬಿಡಮ್ಮ, ಯಾವಾಗಲೂ ನಿನ್ನ ಹತ್ರ ಮಾತಾಡ್ತಾನೇ ಇರ್ತಾನೆ. ಯಾಕೆ ನಿನಗೇನಾದರೂ ಪ್ರಾಬ್ಲಮ್ಮ? ಆಯ್ಷು, ಹಾಗೇನಿಲ್ವಲ್ಲ, ಹಾಗೆ ಕೇಳ್ದೆ. ನೀನು ಅನ್ಸಿದ್ದನ್ನು ಆಡದೆ ಹೋಗ್ಬೋದು, ಆದರೆ ನಾನು ಅನ್ಸಿದ್ದನ್ನು ಆಡ್ತಾ ಹೋಗ್ತೀನಿ, ಅನ್ಸಿದ್ದನ್ನು ಮಾಡ್ತಾ ಹೋಗ್ತೀನಿ. ಯಾಕಂದರೆ ನನಗಿವಾಗ ಧೈರ್ಯ ಬಂದಿದೆ. ದೇವಿಕಾ, ಕಾರ್ಗೆ ಹತ್ರ ಆಗ್ತಾ ಇದ್ದೀವಿ. ಅಯ್ಯೋ, ಕಾಣಿಸಿದೆ ಕಣೆ, ಹೇಳೆ. ಅದನ್ನಲ್ವೇ ನಾನು ಹೇಳಿದ್ದು, ಭೂಮಿಕಾ ಒಳಗಡೆ ಇದ್ರೆ ನಿನ್ನ ನೋಡಿ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಲ್ವಾ? ಹೌದಲ್ವಾ? ಈಗ ನಡಿ.
ಮುಖ ಕಾಣದೇ ಇರೋ ತರ ಬಟ್ಟೆ ಕಟ್ಕೊಂಡು ಓಡಾಡ್ತಾರಲ್ಲ ಮುಖಕ್ಕೆ, ಇದು ಯಾವ ರೀತಿ ಅಭ್ಯಾಸ? ಅದು ಟ್ಯಾನ್ ಆಗಬಾರ್ದು ಅಂತ, ಸೂರ್ಯನ ಬೆಳಕು ಬಿದ್ದು ಸ್ಕಿನ್ ಕಪ್ಪಾಗಬಾರ್ದು ಅಂತ. ಮುಖ ಕಪ್ಪಾದ್ರೇನು, ಮನಸ್ಸು ಕಪ್ಪಾಗಬಾರ್ದು. ಅದಕ್ಕೆ ಆ ದೇವರು ಮನಸ್ಸನ್ನ ಹೃದಯದ ಒಳಗಿಟ್ಟಿರೋದು. ಆದರೆ ಆ ಹೃದಯದೊಳಗೆ ಏನೇನು ಇಟ್ಟಿದ್ದಾನೆ ಅನ್ನೋದೇ ಗೊಂದಲ. ಅವಳೇ ಕಣೆ ನನ್ನ ತಂಗಿ ಭೂಮಿಕಾ. ನೀವಿಬ್ರು ಅವಳಿ ಮಕ್ಕಳು, ಅವಳೇ ನಿನ್ ತಂಗಿ ಅಂತ ನಂಗೇನು ಗೊತ್ತಾಗಲ್ವಾ? ಹೋಗ್ ಹೋಗ್ ಬೇಗ ಹೋಗು. ಭೂಮಿಕಾ ಇಲ್ಲೇ ರೈಟಿಂಗ್ ಕಾರ್ ಹಾಕು. ಇಲ್ಲ ಹೌದು ಇಲ್ಲ. ಏನೇ ಇದು, ಗಾಡಿನ ಇಲ್ಲೇ ಪಾರ್ಕ್ ಮಾಡ್ಬಿಟ್ಲು? ಇಲ್ಲೇ ಏನೋ ಕೆಲಸ ಇರಬೇಕು ಅನ್ಸುತ್ತೆ. ಈಗ ಏನ್ ಮಾಡೋದು ಅದನ್ನ ಹೇಳು, ಅದನ್ನ ಹೇಳು. ಬುಲ್ಡೋಸರ್ ಎಲ್ಲಾದ್ರೂ ಬಾಡಿಗೆಗೆ ಸಿಗತ್ತಾ? ಬುಲ್ಡೋಸರ ಯಾಕೆ? ಅದನ್ನ ತಂದು ಅವಳು ಕಾರ್ ಮೇಲೆ ಹತ್ಸಕ್ಕೆ. ಅವಳು ಸತ್ತೋಗ್ಬೇಕು, ನಜ್ಜುಜ್ಜಾಗ್ ಸತ್ತೋಗ್ಬೇಕು. ಬದುಕನ್ನ ಬೆಂಕಿ ಕಚ್ಚಿ ಕಾರೊಳಗೆ ಎಷ್ಟು ತಣ್ಣಗೆ ಕೂತಿದ್ದಾಳೆ ನೋಡು. ಇಲ್ಲ ಕಣೆ, ಅವಳ ಹತ್ರ ಸತ್ತಿರೋದು ನೋಡಿದ್ರೆ ನನ್ನ ಮನಸ್ಸಲ್ಲಿ ಉರಿತಿರೋ ಬೆಂಕಿ ಆರೋದು. ದೇವಿಕಾ ಬೇಡ ಬೇಡ ಬೇಡ. ಹಾಗೇನಾದ್ರೂ ಆದ್ರೆ ನನ್ನ ಒಳಗಿರೋ ಸಿಟ್ಟು ಒಂದೇ ಕ್ಷಣಕ್ಕೆ ಮುಗ್ದೋಗುತ್ತೆ. ಅದು ಹಾಗೆ ಮುಗಿಬಾರ್ದು. ಅವಳು ಒಂದೇ ಸರ್ತಿ ಸಾಯ್ಬಾರ್ದು ಕಣೆ. ಪ್ರತಿ ಕ್ಷಣನೂ ಅವಳು ನರ್ಕ ಅನುಭವಿಸ್ಬೇಕು. ಆ ನರ್ಕನ ನಾನೇ ಸೃಷ್ಟಿ ಮಾಡಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ್ಯ? ಅವಳನ್ನ ಈಗಿಂದೀಗ್ಲೇ ಕಿಡ್ನಾಪ್ ಮಾಡಿಸ್ಬೇಕು. ಏನೇ ಮಾತಾಡ್ತಾ ಇದೀಯ ನೀನು? ಹೌದು ಕಣೆ, ಅವಳಿಗೆ ರೌರವ ನರ್ಕ ತೋರಿಸಿ ಪೀಡಿಸಿ ನನ್ನ ಗಂಡಂಗೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ದಿರೋ ತರ ನೋಡ್ಕೋಬೇಕು. ಅವಳನ್ನ ಕದ್ದು ಮುಚ್ಚಿ ಭೇಟಿಯಾಗಿ ಬರ್ತಿರೋ ನನ್ನ ಗಂಡನ ಕಣ್ಣಿಗೆ ಅವಳಗ್ ನಾಲ್ಕೇ ನಾಲ್ಕು ದಿನ ಕಾಣಿಸ್ಲಿಲ್ಲ ಅಂದ್ರೆ ಅವ್ರ ಮನಸ್ಸಿಂದ ಅವಳು ದೂರ ಆಗ್ತಾಳೆ, ಅವ್ರ ಮನಸ್ಸಲ್ಲಿ ನನಗೆ ಜಾಗ ಹುಟ್ಕೊಳತ್ತೆ. ಅವಳು ನರ್ಕದ ಮೇಲೆ ನನ್ನ ಬದುಕು ಸೃಷ್ಟಿ ಆಗತ್ತೆ ಅನ್ನೋದಾದ್ರೆ ಅವಳಿಗೆ ಆ ನರ್ಕನ ನನ್ನ ಕಡೆಯಿಂದನೇ ಅನುಭವಿಸಿ ಸಹಿಸ್ತೀನಿ. ಅದರಿಂದ ಯಾರಿಗೆ ನಷ್ಟ ಇಲ್ವಲ್ಲ? ಹೇಳು, ಅವಳನ್ನ ಈಗಿಂದೀಗ್ಲೇ ಯಾರಾದ್ರೂ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕಾಗತ್ತಾ? ಏನೇ ಮಾತಾಡ್ತಾ ಇದೀಯಾ? ಭೂಮಿಕನ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ದೇವಿಕಾ, ನಾವು ಆ ಕೆಲಸ ಕೈ ಹಾಕಿದ್ರೆ ಪ್ರಾಬ್ಲಮ್ ಅಂತ ರಿಸ್ಕ್ ತಗೊಳ್ಳೋದು ಬೇಡ. ನೋಡು, ಅವಳನ್ನ ನಾವು ಕಿಡ್ನಾಪ್ ಮಾಡೋಕ್ಕಲ್ಲ, ನಂಗೆ ತುಂಬ ಚೆನ್ನಾಗಿ ಗೊತ್ತು. ಬೇರೆ ಯಾರಾದರೂ ಕರೆಸು, ಬೇರೆ ಯಾರಾದರೂ ವ್ಯವಸ್ಥೆ ಮಾಡೆ. ಅಡ್ಡದಾರಿ ಗೊತ್ತಿರೋಳು ನೀನೇ ಹೆಂಗಂದ್ರೆ ಹೆಂಗೆ? ಹಾಂ, ನನಗೆ ಸೈಕಲ್ ಬಸವ ಅಂತ ಗೊತ್ತು. ಇಂಥ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ. ಆದ್ರೆ ಆದ್ರೆ ಏನು, ಅವ್ನು ದುಡ್ಡು ಕೇಳ್ತಾನೆ. ಅಯ್ಯೋ ರಾಮ, ದುಡ್ಡು ತಾನೇ ಕೊಟ್ರಾಯ್ತು ಬಿಡೆ, ಬೇಗ ಕರ್ಸು. ಪುಕ್ಸಟ್ಟ ಕೆಲಸ ಮಾಡಿಸ್ಕೊಳಕ್ ನನಗೂ ಇಷ್ಟ ಇಲ್ಲ. ಸರಿ, ಫೋನ್ ಕೊಡು. ಇವರು ಕಾರ್ ಇಲ್ಲೇ ನಿಲ್ಸ್ಕೊಂಡಿದ್ದಾರೆ ಅಂದ್ರೆ ಇಲ್ಲೇ ಎಲ್ಲ ಶಾಪಿಂಗ್ ಪ್ಲಾನ್ ಮಾಡ್ಕೊಂಡೆ ಬಂದಿರ್ತಾರೆ. ಆದ್ರೆ ಕಾರ್ ಅಲ್ಲಿ ಇನ್ನೊಬ್ಳಿದ್ದಾಳಲ್ಲ, ಓಡಾದ್ರೂ ಇಲ್ಲಿಂದ ಹೋದ್ರೆ ಸಾಕು, ಆ ಭೂಮಿಕನ ನಾನೇ ಕಿಡ್ನಾಪ್ ಮಾಡ್ತೀನಿ.